ಅಂದ ಮಳೆ ಸುರಿಯಬೇಕು. ಬೈಬಲ್ ಅಲ್ಲಿ ಗಮನಿಸುತ್ತವೆ ಮಳೆ ಸತ್ಯವೇದ ಗ್ರಂಥದಲ್ಲಿ ಏನನ್ನ ಪ್ರತಿನಿಧಿಸುತ್ತೆ. ರೈನ್ ರೆಪ್ರೆಸೆಂಟ್ಸ್ ಗಾಡ್ ಹಿಮ್ಸೆಲ್ಫ್, ಮಳೆ ದೇವರನ್ನೇ ಪ್ರತಿನಿಧಿಸುತ್ತೆ. ಎರಡನೇದಾಗಿ ಮಳೆ ಪವಿತ್ರಾತ್ಮನನ್ನ ಪ್ರತಿನಿಧಿಸುತ್ತೆ. ಮೂರನೇದಾಗಿ ಮಳೆ ಗಾಡ್ಸ್ ಟೈಮ್, ದೇವರ ಸಮಯವನ್ನ ಪ್ರತಿನಿಧಿಸುತ್ತೆ. ನಾಲ್ಕನೇದಾಗಿ ಮಳೆ ಅದು ದೇವರ ಆಶೀರ್ವಾದವನ್ನ ಪ್ರತಿನಿಧಿಸುತ್ತೆ. ಐದನೇದಾಗಿ ಮಳೆ ಸಮೃದ್ಧಿಯನ್ನ ಪ್ರತಿನಿಧಿಸುತ್ತೆ. ಆರನೇದಾಗಿ ಮಳೆ ದೇವರ ನ್ಯಾಯ ತೀರ್ಪನ್ನ ಪ್ರತಿನಿಧಿಸುತ್ತೆ. ಏಳನೇದಾಗಿ ದೇವರ ಮಳೆ ಮುಂದಿನ ಹಂತದ ಬಡತಿಯನ್ನ ಅದು ಪ್ರತಿನಿಧಿಸುತ್ತೆ. ಎಂಟನೇದಾಗಿ ಮಳೆ ದೇವರ ಉಪದೇಶವನ್ನ, ದೇವರ ವಾಕ್ಯವನ್ನ, ದೇವರ ಆಜ್ಞೆಗಳನ್ನ ಪ್ರತಿನಿಧಿಸುವುದೇ ಕರ್ತನ ಮಳೆ.